ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸೂಪರ್ ಟ್ರೆಂಡ್ ಇಂಡಿಕೇಟರ್ ಬಗ್ಗೆ ತಿಳಿದುಕೊಳ್ಳೋಣ. ಸೂಪರ್ ಟ್ರೆಂಡ್ ಇಂಡಿಕೇಟರ್ ಒಂದು ಟ್ರೆಂಡ್ ಬೇಸ್ಡ್ ಇಂಡಿಕೇಟರ್. ಇದು ಒಂದು ತುಂಬಾ ಸುಲಭವಾದ ಇಂಡಿಕೇಟರ್. ಇದನ್ನ ನಾವು ಕ್ಲೀನ್ ಆಗಿ ಯೂಸ್ ಮಾಡ್ಕೊಂಡ್ರೆ ಆರಾಮಾಗಿ ಟ್ರೇಡ್ ಮಾಡಬಹುದು. ಸೂಪರ್ ಟ್ರೆಂಡ್ ಇಂಡಿಕೇಟರ್ ಅಂದ್ರೆ ಏನು ಮತ್ತು ಸೂಪರ್ ಟ್ರೆಂಡ್ ಯೂಸ್ ಮಾಡ್ಕೊಂಡು ಯಾವ ತರ ಟ್ರೇಡ್ ಮಾಡೋದನ್ನು ತಿಳಿದುಕೊಳ್ಳೋಣ. ಬನ್ನಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ನ ಪ್ಲಾಟ್ ಮಾಡ್ಕೊಳ್ಳೋಣ. ನೋಡಿ, ನೀವು ಇಲ್ಲಿ ನೋಡ್ತಿರೋದು ಸೂಪರ್ ಟ್ರೆಂಡ್ ಇಂಡಿಕೇಟರ್. ಇದು ಎಷ್ಟು ಸಿಂಪಲ್ ಆಗಿದೆ ನೀವೇ ನೋಡಿ. ಇರುವುದು ಒಂದೇ ಲೈನು, ಲೈಕ್ ಮೂವಿಂಗ್ ಅವರೇಜ್. ಸೂಪರ್ ಟ್ರೆಂಡ್ ಇಂಡಿಕೇಟರ್ ಯೂಸ್ ಮಾಡೋದು ಎರಡೇ ಫ್ಯಾಕ್ಟರ್, ಒಂದು ಎಷ್ಟು ಲೆಂತ್ ಪೀರಿಯಡ್ ಬೇಕು ಅಂತ, ಆಮೇಲೆ ಮಲ್ಟಿಪ್ಲೈಯರ್. ಅದನ್ನು ನಾವು ಸೆಟ್ ಮಾಡ್ಕೋಬಹುದು. ಯೂಶ್ವಲಿ ಅದು 10 ಮತ್ತು 3 ಇರುತ್ತೆ. ಲೆಂತ್ 10 ಡಿಫಾಲ್ಟ್ ಆಗಿ, ಫ್ಯಾಕ್ಟರ್ 3. ಫ್ಯಾಕ್ಟರ್ ಇರೋದು ಮಲ್ಟಿಪ್ಲೈಯರ್ 10 ಪೀರಿಯಡ್ಗೆ. ಸೂಪರ್ ಟ್ರೆಂಡ್ ಇಂಡಿಕೇಟರ್ ಸಿಮಿಲರ್ ಟು ಮೂವಿಂಗ್ ಅವರೇಜ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮೂವಿಂಗ್ ಅವರೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಮೂವಿಂಗ್ ಅವರೇಜ್ ಪ್ರಕಾರ ಸೂಪರ್ ಟ್ರೆಂಡ್ ಯಾವ ತರ ಸಿಮಿಲರ್ ಆಗಿದೆ. ಅಲ್ಲೂ ಕ್ರಾಸ್ ಓವರ್ ಆಗಿದೆ, ಇದರಲ್ಲೂ ಕ್ರಾಸ್ ಓವರ್ ಆಗಿದೆ. ಮೂವಿಂಗ್ ಅವರೇಜ್ ಅಲ್ಲಿ ಇಲ್ಲಿ ಬೈ ಬಂದಿದೆ, ಸೂಪರ್ ಟ್ರೆಂಡ್ ಅಲ್ಲೂ ಬೈ ಬಂದಿದೆ. ಮೂವಿಂಗ್ ಅವರೇಜ್ ಅಲ್ಲಿ ಇಲ್ಲಿ ಸೆಲ್ ಬಂದಿದೆ, ಸೂಪರ್ ಟ್ರೆಂಡ್ ಅಲ್ಲೂ ಸೆಲ್ ಬಂದಿದೆ. ಸೂಪರ್ ಟ್ರೆಂಡ್ ಯೂಸ್ ಮಾಡ್ಕೊಂಡು ನಾವು ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ ಅನ್ನ ನೋಡೋಣ. ಬನ್ನಿ, ನಾನು ಯೂಸ್ ಮಾಡ್ತಿರೋದು ಬ್ಯಾಂಕ್ ನಿಫ್ಟಿ ಚಾರ್ಟ್ 5 ಮಿನಿಟ್ ಕ್ಯಾಂಡಲ್. ನೀವು ಇಲ್ಲಿ ನೋಡಬಹುದು ಸೂಪರ್ ಟ್ರೆಂಡು ಇಲ್ಲಿ ಗ್ರೀನ್ ಸಿಗ್ನಲ್ ಆಗಿದೆ. ಪ್ರೈಸಸ್ಸು ಗ್ರೀನ್ ಸಿಗ್ನಲ್ಗಿಂತ ಮೇಲ್ಗಡೆ ಇದೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಸೂಪರ್ ಟ್ರೆಂಡಲ್ಲಿ ಎರಡೇ ಕಲರ್ ಬರೋದು, ಒಂದು ಗ್ರೀನು ಮತ್ತು ರೆಡ್. ಸೊ ಗ್ರೀನ್ ಬಂದಾಗ ಅದು ಅಪ್ ಟ್ರೆಂಡಲ್ಲಿದೆ ಅಂತ ನೀವಿಲ್ಲಿ ನೋಡ್ಬೋದು. ಯಾವಾಗ ಸೂಪರ್ ಟ್ರೆಂಡ್ ಬಂತೆ ಆವಾಗ ಪ್ರೈಸು ಮೇಲ್ಗಡೆ ಓಪನ್ ಆಗಿ ಅಪ್ ಟ್ರೆಂಡಲ್ಲೇ ಇದೆ. ಇದೇ ರೀತಿ ಡೌನ್ ಟ್ರೆಂಡಲ್ಲೂ, ಯಾವಾಗ ಸೂಪರ್ ಟ್ರೆಂಡು ರೆಡ್ ಕಲರ್ ಆಗುತ್ತೆ, ಪ್ರೈಸಸ್ಸು ಅದ್ರ ಕೆಳಗಡೆನೇ ಇರುತ್ತೆ. ಸೂಪರ್ ಟ್ರೆಂಡು ನಾನು ಏನಕ್ಕೆ ಸಿಂಪಲ್ ಇಂಡಿಕೇಟರ್ ಅಂತ ಅಂತೀನಿ ಅಂದರೆ, ಇದರಲ್ಲಿ ನಮಗೆ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಅಂತಲೂ ಈಸಿಯಾಗಿ ಅದರಲ್ಲೇ ತೋರಿಸುತ್ತೆ, ಮತ್ತು ಎಂಟ್ರಿ ಯಾವ ಲೆವೆಲಲ್ಲಿ ಆಗಬೇಕು ಅನ್ನೋದನ್ನು ತೋರಿಸುತ್ತೆ. ನೋಡಿ, ಅಪ್ ಟ್ರೆಂಡಲ್ಲಿದ್ದಾಗ ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡು, ಇದು ಕ್ಯಾಂಡಲ್ ಫಾರ್ಮ್ ಆಗಿದೆ, ಇಲ್ಲಿ ಎಂಟ್ರಿ ಹಾಕ್ಬೋದು, ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸೊ ಅದು ಅಪ್ ಟ್ರೆಂಡಲ್ಲಿ ಮೇಲ್ಗಡೆ ಹೋಗಿದೆ ಪ್ರೈಸಸ್ಸು. ಡೌನ್ ಟ್ರೆಂಡಲ್ಲಿ ನೀವು ನೋಡ್ಬೋದು, ನಾವಿಲ್ಲಿ ಎಂಟ್ರಿ ಹಾಕ್ತೀವಿ, ಸೆಲ್ ಮಾಡ್ತೀವಿ, ಇಲ್ಲಿ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸ್ಟಾಪ್ ಲಾಸ್ ಅದನ್ನು ಟಚ್ಚೇ ಮಾಡೋದಿಲ್ಲ. ನಾವು ಸೂಪರ್ ಟ್ರೆಂಡ್ ಯೂಸ್ ಮಾಡಿಕೊಂಡು ಟ್ರೈಲಿಂಗ್ ಸ್ಟಾಪ್ ಲಾಸಸ್ನ ಹಾಕೊಂಡು ಹೋಗ್ಬೋದು. ಒಂದು ಸತಿ ಎಂಟ್ರಿ ಆದಮೇಲೆ ಟ್ರೇಡ್ನ ನಾವು ಟ್ರೇಡ್ ಮ್ಯಾನೇಜ್ ಮಾಡಬೇಕು. ನೋಡಿ, ಯಾವಾಗ ಪ್ರೈಸ್ ಇದು ಬ್ರೇಕ್ ಆಗುತ್ತೆ ನಾವು ಸ್ಟಾಪ್ ಲಾಸ್ನ ಇಲ್ಲಿ ತಂದಿಡ್ಬೋದು, ಯಾವಾಗ ಪ್ರೈಸ್ ಇದು ಬ್ರೇಕ್ ಆಗುತ್ತೆ ಸ್ಟಾಪ್ ಲಾಸ್ನ ತಂದು ಇಲ್ಲಿಡ್ಬೋದು. ಸೊ ಈ ಥರ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸಸ್ನ ಯೂಸ್ ಮಾಡ್ಬೋದು. ಇದೇ ರೀತಿ ಅಪ್ ಟ್ರೆಂಡಲ್ಲೂ ನೋಡೋಣ. ಬನ್ನಿ, ಸ್ಟಾಪ್ ಲಾಸ್ ಇಲ್ಲಿರುತ್ತೆ, ಯಾವಾಗ ಪ್ರೈಸ್ ಇಲ್ಲಿ ಬ್ರೇಕ್ ಆಗಿದೆ ಸೊ ನಾವು ಸ್ಟಾಪ್ ಲಾಸ್ನ ತಂದು ಇಲ್ಲಿ ಮೂವ್ ಮಾಡ್ಬೋದು. ಪ್ರೈಸು ಇದನ್ನು ಬ್ರೇಕ್ ಆಗುತ್ತೆ ಸೊ ಸ್ಟಾಪ್ ಲಾಸ್ನ ನಾವು ಇಲ್ಲಿ ಮೂವ್ ಮಾಡ್ಬೋದು. ಪ್ರೈಸ್ ಯಾವಾಗ ಇದು ಬ್ರೇಕ್ ಆಗುತ್ತೆ ಸ್ಟಾಪ್ ಲಾಸ್ನ ತಂದು ಇಲ್ಲಿ ಮೂವ್ ಮಾಡ್ಬೋದು, ಪ್ರೈಸ್ ಇಲ್ಲಿ ಬ್ರೇಕ್ ಆಗಿದೆ. ಸೊ ಇದೇ ರೀತಿ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಯೂಸ್ ಮಾಡ್ಬೋದು. ಸೊ ಸೂಪರ್ ಟ್ರೆಂಡು ಒಂದು ಸಿಂಪಲ್ ಇಂಡಿಕೇಟರು, ಟ್ರೆಂಡ್ ಬೇಸ್ಡ್ ಇಂಡಿಕೇಟರು. ನನಗೆ ಸೂಪರ್ ಟ್ರೆಂಡ್ ಯೂಸ್ ಮಾಡಬೇಕಾದ್ರೆ ಡಿಸ್ಅಡ್ವಾಂಟೇಜ್ ಏನು ಕಾಣಿಸಿದ್ದು ಅಂದರೆ, ಒಂದು ಇದು 48% ಆಕ್ಯುರೇಸಿ ಕೊಟ್ಟಿದೆ ನನಗೆ. ಅಂದರೆ ನಾನು 100 ಟ್ರೇಡ್ ತೊಗೊಂಡ್ರೆ, ಅಂದರೆ 1:1.5 ರಿಸ್ಕ್ ರಿವಾರ್ಡ್ ನೋಡಿದಾಗ ಬರೀ 48% ಆಕ್ಯುರೇಸಿ ತೋರಿಸಿದೆ, ಬಟ್ ಓವರಾಲ್ ಪ್ರಾಫಿಟ್ ಎಲ್ಲ ಇರುತ್ತೆ. ನಾವು ಎರಡನೇ ಡ್ರಾಬ್ಯಾಕ್ ಏನಂದರೆ, ನಾವು ಫಾಲ್ಸ್ ಸಿಗ್ನಲ್ನ ಅವಾಯ್ಡ್ ಮಾಡೋದಕ್ಕೆ 200-day ಮೂವಿಂಗ್ ಅವರೇಜ್ನ ಯೂಸ್ ಮಾಡ್ಕೋಬೋದು. ಇದು 9-day ಮೂವಿಂಗ್ ಅವರೇಜು, ನಾನು ಇದನ್ನು 200-ಗೆ ಕನ್ವರ್ಟ್ ಮಾಡ್ಕೋತೀನಿ. ಸೊ ಯಾವಾಗ ಪ್ರೈಸಸ್ಸು 200-ಗಿಂತ ಅಬೌವ್ ಇರುತ್ತೆ ನಾನು ಯಾವಾಗಲೂ ಬೈ ಸಿಗ್ನಲ್ಗೆ ವೆಯ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಸೂಪರ್ ಟ್ರೆಂಡು ಬೈ ಸಿಗ್ನಲ್ ತೋರಿಸಿದೆ, ಮೂವಿಂಗ್ ಅವರೇಜ್ಗಿಂತ ಮೇಲ್ಗಡೆ ಇದೆ ಪ್ರೈಸು. ಸೊ ನಾನು ಇಲ್ಲಿ ಎಂಟ್ರಿ ಹಾಕ್ತೀನಿ, ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಇದು ಒಳ್ಳೆ ಪ್ರಾಫಿಟಬಲ್ ಟ್ರೇಡ್ ಆಗಿದೆ. ಅದೇ ರೀತಿ ಬ್ಯಾಕ್ ಟೆಸ್ಟ್ ನೋಡಿದಾಗ ಸೆಲ್ ಕಡೆನೂ ನೋಡೋಣ, ಯಾವಾಗ ಮೂವಿಂಗ್ ಅವರೇಜ್ಗಿಂತ ಕೆಳಗಡೆ ಇರುತ್ತೆ ಪ್ರೈಸು, ನಾನು ಸೇಲ್ ಸಿಗ್ನಲ್ಗೆ ವೆಯ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಎಂಟ್ರಿ ಆಗಿದರೆ ಇದು ಒಳ್ಳೆ ಪ್ರಾಫಿಟಲ್ಲಿರೋದು. ಇಲ್ಲಿ ಸ್ಟಾಪ್ ಲಾಸ್, ಇಲ್ಲಿ ಎಂಟ್ರಿ ಆಗಿದರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ ಆಗೋದು. ಓಕೆ, ಇಟ್ ಇಸ್ ಎ ಗುಡ್ ಪ್ರಾಫಿಟಬಲ್ ಟ್ರೇಡ್. ನನಗೆ ಮೂರನೇ ಡ್ರಾಬ್ಯಾಕ್ ಏನಿಸಿತು ಅಂದರೆ, ಸ್ಟಾಪ್ ಲಾಸಸ್ಸು ಜಾಸ್ತಿ ಇರುತ್ತೆ. ನೋಡಿ, ನೀವು ಇಲ್ಲಿ ಬೈ ಸಿಗ್ನಲ್ ಬಂದಿದೆ, 200-ಗಿಂತ ಮೇಲ್ಗಡೆ ಇದೆ. ಸೊ ನಂದು ಇಲ್ಲಿ ಎಂಟ್ರಿ ಆದರೆ ಸ್ಟಾಪ್ ಲಾಸಸ್ಸು ಇಲ್ಲಿರುತ್ತೆ. ಇದನ್ನು ಯಾವ ರೀತಿ ಓವರ್ಕಮ್ ಮಾಡಬೇಕು ಅಂದರೆ, ನಾವು ಪ್ರೈಸ್ ಆಕ್ಷನ್ ಬೇಸಿಸ್ ಮೇಲೆ ಸ್ಟಾಪ್ ಲಾಸಸ್ನ ಮೂವ್ ಮಾಡ್ಕೋಬೋದು. ನನಗೆ ಪ್ರೈಸ್ ಆಕ್ಷನ್ ಬೇಕಾದ್ರೆ, ಇಲ್ಲಿ ಎಂಟ್ರಿ ಆಗಿದ್ದರೆ ಪ್ರೈಸ್ ಆಕ್ಷನ್ ಪ್ರಕಾರ ನನಗೆ ಸ್ಟಾಪ್ ಲಾಸ್ ಇಲ್ಲೇ ಇರೋದು. ಯಾವಾಗ ಇದು ಬ್ರೇಕ್ ಆಗಿರುತ್ತೆ ಸ್ಟಾಪ್ ಲಾಸ್ ನನಗೆ ಇಲ್ಲಿ ಮೂವ್ ಆಗುತ್ತೆ. ಸೊ ಸ್ಟಾಪ್ ಲಾಸಸ್ನ ಈ ಥರ ನಾವು ಕಮ್ಮಿ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ನಮಗೆ ಯಾವಾಗ ಟ್ರೇಡು ನಮ್ಮ ಕಡೆ ವರ್ಕೌಟ್ ಆಗ್ತಿರುತ್ತೆ ಆವಾಗ ನಾವು ಜಾಸ್ತಿ ಪ್ರಾಫಿಟ್ನ ತಗೋಬೋದು. ನೀವು ನೋಡ್ಬೋದು ಈಗ ಟೈಮು 11:56 ಆಗ್ತಿದೆ. ಇದನ್ನು ಲೈವ್ ಎಕ್ಸಾಂಪಲಲ್ಲಿ ನಾವು ನೋಡೋಣ. ಬನ್ನಿ,
ನೋಡಿ, ನೀವು ನೋಡ್ತಿರೋದು ಲೈವ್ ಡಾಟಾ. ನಾನು ತೊಗೊಂಡಿರೋದು ಬ್ಯಾಂಕ್ ನಿಫ್ಟಿ 5 ಮಿನಿಟ್ಸ್ ಕ್ಯಾಂಡಲು. ಮೂವಿಂಗ್ ಅವರೇಜ್ಗಿಂತ ಪ್ರೈಸ್ ಮೇಲ್ಗಡೆ ಇದೆ. ನಾನು ಬೈ ಸಿಗ್ನಲ್ಗೆ ವೆಯ್ಟ್ ಮಾಡಬೇಕು. ಇಲ್ಲಿ ಸೆಲ್ ಬಂದಿದೆ ಅಂತ ಸೆಲ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದರಲ್ಲಿ ನಮಗೆ ಟ್ರೇಡ್ ಸಿಗ್ತಿಲ್ಲ. ಈಗ ನಾವು ಬೇರೆ ಸ್ಟಾಕ್ಸ್ ಅಥವಾ ಇಂಡಿಸೀಸ್ನ ನೋಡೋಣ ಬನ್ನಿ. ಇದು ಆಲ್ರೆಡಿ ಬೈಯಲ್ಲಿದೆ ನಿಫ್ಟಿ. ನೋಡಿ, ನೀವು ನೋಡ್ಬೋದು 200 ಮೂವಿಂಗ್ ಅವರೇಜು. ಇಲ್ಲಿ ನಿನ್ನೆ ಬೈ ಮಾಡ್ಕೊಂಡಿದ್ರೆ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿತ್ತು, ಒಳ್ಳೆ ಪ್ರಾಫಿಟಲ್ಲಿ ಇರೋದು. ನೋಡಿ, ಏಷ್ಯನ್ ಪಾಯಿಂಟ್ಸು 200 ಮೂವಿಂಗ್ಗಿಂತ ಇವತ್ತು ಮಾರ್ನಿಂಗ್ ಓಪನ್ ಆಗಿರೋದು 9:15 ಓಪನ್ ಆಗಿದೆ. ಸೂಪರ್ ಟ್ರೆಂಡು ಬೈ ಸಿಗ್ನಲ್ ತೋರಿಸಿದೆ, 200 ಡೇ ಮೂವಿಂಗ್ ಅವರೇಜ್ಗಿಂತ ಮೇಲ್ಗಡೆ ಇದೆ. ಸೊ ನಾವು ಇಲ್ಲಿ ಎಂಟ್ರಿ ಆಗಿದರೆ 2194 ಎಂಟ್ರಿ ಆಗಿದರೆ ನಮಗೆ ಇದರಲ್ಲೂ ಒಳ್ಳೆ ಪ್ರಾಫಿಟ್ ಇರೋದು. ಸ್ಟಾಪ್ ಲಾಸು ನಾವು ಮೂವ್ ಮಾಡ್ಕೊಂಡು ಬಂದಿದ್ರು, ಸ್ಟಾಪ್ ಲಾಸ್ ಇಟ್ ಆಗ್ತಿರ್ಲಿಲ್ಲ. ಇನ್ನು ಟ್ರೇಡು ಕಂಟಿನ್ಯೂ ಆಗಿರೋದು. ಯಾವುದಾದ್ರೂ ಟ್ರೇಡ್ ಸಿಗುತ್ತಾ ನೋಡೋಣ ಬನ್ನಿ ಈ ಮೂಮೆಂಟಲ್ಲಿ. ನೋಡಿ, ನಾವು ಇಲ್ಲಿ ಸೆಲ್ ಬಂತು ಅಂತ ಇಲ್ಲಿ ಸೆಲ್ ಮಾಡ್ಕೊಂಡಿರಬಾರ್ದು, ಯಾಕೆಂದರೆ 200 ಡೇ ಮೂವಿಂಗ್ ಅವರೇಜ್ಗಿಂತ ಪ್ರೈಸ್ ಮೇಲ್ಗಡೆ ಇದೆ. ಯಾವಾಗ ಬೇಕಾದ್ರೆ ಇದು ಟರ್ನ್ ಓವರ್ ಆಗ್ಬೋದು. ನಾವು ಇಲ್ಲಿ ಸೆಲ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಇಲ್ಲಿ ಇಡೋದು ಆಗಲ್ಲ, ಯಾಕಂದ್ರೆ ನಾವು ಪ್ರೈಸ್ ಆ್ಯಕ್ಷನ್ ಪ್ರಕಾರ ಸ್ಟಾಪ್ ಲಾಸ್ನ ಯಾವ ರೀತಿ ನೋಡ್ಬೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.